ನೋಡೋ ಬೇಜಾರ್ ಆಗ್ಬಿಡಿದೆ ಸರ್ ಗ್ಯಾಸ್ ರೇಟ್ ಅಲ್ಲಿ ಏನು ಓಡಿಸೋದು ಗಾಡಿ ಚಟ್ಕೆ ಹೊಡೆದು ಕರೀತಾರೆ ಬರಲಿ ಅಂತ ನಾವು 3 ಲಕ್ಷ ರೂಪಾಯಿ 4 ಲಕ್ಷ ಬಂಡವಾಳ ಹಾಕಿದ್ದು ಗಾಡಿಗೆ ನಮಗೆ ಎಷ್ಟು ಬೇಜಾರ್ ಆಗುತ್ತೆ ಹೇಳಿ ಕುಮಾರಣ್ಣ ಬಂದ್ರೆ ಕುಮಾರಣ್ಣ ಬಂದ್ರೆ ನಮಗೆ ಒಳ್ಳೆಯದಾಗುತ್ತೆ ನಮಗೆ ಒಂದು ಅಭಿಸ ಒಂದು ಇದಿದೆ ವಿಶ್ವಾಸ ಇದೆ ಈ ಸರ್ಕಾರ ತುಂಬಾ ಕಚಡ ಸರ್ಕಾರ ಇದು ಅಣ್ಣ ಮೋದಿ ಆಡಳಿತದಲ್ಲಿ ಏನು ಪ್ರಯೋಜನ ಆಗಿಲ್ಲ ಅಣ್ಣ ಮೋದಿ ಆಡಳಿತ ಬಂದು ಬರಿ ಅಂಬಾನಿಗೆ ಜಿಯೋ ಕಂಪನಿ ಅವರಿಗೆ ಅನಿಲ್ ಅಂಬಾನಿಗೆ ಮುಕೇಶ್ ಅಂಬಾನಿಗೆ ಅವರಿಗೆ ಸೀಮಿತ ಬಿಜೆಪಿ ಸರ್ಕಾರ ಬಂದ ಮೇಲೆ ಸ್ಕ್ಯಾಮ್ ಜಾಸ್ತಿ ಆಗಿದೆ ಬಡವರಿಗಂತೂ ಏನು ಲಾಭ ಆಗಿಲ್ಲ ಆಟೋ ಗ್ಯಾಸ್ ಇಂದ ಹಿಡಿದು ಮನೆ ಗ್ಯಾಸ್ ಇಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ಎಲ್ಲರೂ ನೊಂದಿದ್ದಾರೆ ರೈತರಿಗೆ ಏನು ಸಿಗ್ತಾ ಇಲ್ಲ ಸ್ಕ್ಯಾಮ್ ಮಾಡೋರು ಚೆನ್ನಾಗಿ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಡ್ರೈವರ್ ಗಳಿಗೆ ಕೋವಿಡ್ ಟೈಮ್ ಅಲ್ಲಿ ಕೊಡ್ತೀವಿ ಅಂದ್ರು ಏನು ಬಂದಿಲ್ಲ ಎಲ್ಲ ಅವರವರ ಪಕ್ಷದವರಿಗೆ ಅವರವರ ಇವರಿಗೆ ಕೊಟ್ಕೊಂಡ್ರು ಬಿಜೆಪಿ ಸರ್ಕಾರದಲ್ಲಿ ಮೇನ್ ಒಂದೇ ಒಂದು ಏನು ಮನವಿ ಅಂದ್ರೆ ಇದು ಏನು ಇವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ದಲಿತರು ಇದನ್ನ ಸ್ಟಾಪ್ ಮಾಡಿದ್ರೆ ಉದ್ಧಾರ ಆಯ್ತಾರೆ ಇಲ್ಲೆಲ್ಲರೂ ಮನುಷ್ಯರೇನೆ ನಿಮ್ಮ ಕೈ ಕೂದ್ರೂ ರಕ್ತ ಯಾವ್ದು ಬರುತ್ತೆ ಕೆಂಪಗೆ ಬರೋದು ಸಾವಿರಾರು ವರ್ಷ ಹಿಂದೆ ನಡೆದಿರೋದನ್ನ ಎತ್ತಿ ಕೆದಕ್ತಾರ ತಪ್ಪು ಇಲ್ಲಿ ಇಂಡಿಯಾದಲ್ಲಿ ವೋಟಿಂಗ್ ಲಿಸ್ಟ್ ಇರುತ್ತೆ ಆಧಾರ್ ಇರುತ್ತೆ ಇಲ್ಲಿ ಹುಟ್ಟಿರೋರ್ದು ಸರ್ಟಿಫಿಕೇಟ್ ಇರುತ್ತೆ ಅದ್ರ ಪ್ರಕಾರ ನೀವು ಅವ್ರು ತಪ್ಪು ಮಾಡಿದಾರ ಕಾನೂನು ಇದೆ ಶಿಕ್ಷೆ ಕೊಡಿ ಹಳೆಯದನ್ನೆಲ್ಲ ಎತ್ಕೊಂಡು ಇಲ್ಲಿ ರೇಟ್ಗಳು ಜಾಸ್ತಿ ಮಾಡಿಕೊಂಡು ಟಿ ವಿಲಿ ತಂದಿಟ್ಕೊಂಡು ಜನಗಳಿಗೆ ಮೈಂಡು ಡೈವರ್ಟ್ ಮಾಡ್ತಾ ಇದ್ದಾರೆ ದೇವಸ್ಥಾನ ನಾವು ಈ ದೇವಸ್ಥಾನ ಕಟ್ಟಿದ್ವಿ ಆ ದೇವಸ್ಥಾನ ಕಟ್ಟಿದ್ವಿ ಈ ಮಟನ್ ತಿನ್ನಬಾರ್ದು ಆ ಮಟನ್ ತಿನ್ನಬಾರ್ದು ಅಂದ್ಕೊಂಡು ಜನಗಳಿಗೆ ಬುದ್ಧಿ ತಪ್ಪಿಸ್ತಾ ಇದ್ದಾರೆ ತಪ್ಪಿಸ್ಬಿಟ್ಟು ಇವರು ಇಲ್ಲಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಏನು ಹೇಳಿದರು ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸ್ ಕಮ್ಮಿ ಮಾಡ್ತಾ ಇಲ್ಲ ಅದಕ್ಕೆ ಪೆಟ್ರೋಲ್ ರೇಟ್ ಇಷ್ಟಿದೆ ಹೊರಗಡೆಯಿಂದ ಕಮ್ಮಿಗೆ ಬರ್ತಾ ಇದೆ ಅಂದರು ಇವಾಗ ಸ್ಟೇಟು ಇವರೇ ಸೆಂಟ್ರಲ್ಲು ಇವರೇ ಅಲ್ವಾ ಸರಿ ಅಲ್ವಾ ಮತ್ತು ಯಾಕೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಕಮ್ಮಿ ಮಾಡ್ತಾ ಇಲ್ಲ ಟ್ಯಾಕ್ಸ್ನ ಕಮ್ಮಿ ಮಾಡಿ ಸೆಂಟ್ರಲ್ ಮಾಡಿದ್ದೀರಾ ಏನು ಉದ್ದೇಶಕ್ಕೆ ಮಾಡಿದ್ದೀರಾ ನಿಮಗೆ ಓಟ್ ಬೇಕು ಮತ್ತು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಮಾಡಿದ್ದೀರಾ ಮತ್ತು ಇನ್ನೊಂದು 5 ವರ್ಷ ಆಳಕ್ಕೆ ಬಟ್ ಮೋದಿ ಸರ್ಕಾರದಿಂದ ಬಡವರು ಉದ್ಧಾರ ಆಗಲ್ಲ ಮಿಡಲ್ ಕ್ಲಾಸಲ್ಲಿರೋನು ಮಿಡಲಲ್ಲಿ ಇರ್ತಾನೆ ಕೆಳಗಡೆ ಇರೋನು ಇನ್ನೂ ಕೆಳಗೆ ಹೋಗ್ತಾನೆ ಮೇಲಿರೋನು ಇನ್ನೂ ಮೇಲೆ ಬೆಳೀತಾನೆ ಇರ್ತಾನೆ ಇಲ್ಲಿ ಬೊಮ್ಮಾಯಿ ಅವರು ಒಳ್ಳೆ ಮನುಷ್ಯನೇ ಅವ್ರ ಅವ್ರ ಬಗ್ಗೆ ಏನು ತಪ್ಪೇನು ಹೇಳೋದಂಥದ್ದು ಏನಿಲ್ಲ ಯಡಿಯೂರಪ್ಪ ಅವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಅಶೋಕ್ ಈಶ್ವರಪ್ಪ ಇವ್ರನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಬೊಮ್ಮಾಯಿ ಪರವಾಗಿಲ್ಲ ಬಟ್ ಏನಂದರೆ ಬೊಮ್ಮಾಯಿ ಅವರು ಸ್ವಲ್ಪ ಬಿ ಬಿ ಎಂ ಪಿ ಅವ್ರನ್ನೆಲ್ಲ ಹೇಳಿ ರೋಡ್ಗಳು ರೆಡಿ ಮಾಡಿಸ್ಬೇಕು ದಿನ ದಿನ ಆಕ್ಸಿಡೆಂಟ್ಗಳಾಗ್ತಾಯಿದೆ ಮಳೆ ಬಂದಾಗ ನೀರು ತುಂಬಿಕೊಂಡು ಆಕ್ಸಿಡೆಂಟ್ಗಳಾಗಿ ತುಂಬ ಆಕ್ಸಿಡೆಂಟ್ಗಳಾಗಿದೆ ಹಳ್ಳ ಬಿದ್ದು ಸ್ವಲ್ಪ ರೋಡ್ಗಳು ಗಮನ ಕೊಡಬೇಕು ಸ್ವಲ್ಪ ಇವರು ಬೊಮ್ಮಾಯಿ ಅವರು ಮನ್ಸು ಮಾಡಿ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಮೇಲೆ ಬಡವ್ರ ಮೇಲೆ ಆಟೋದವ್ರ ಮೇಲೆ 80 ರೂಪಾಯಿ ಆಟೋ ಗ್ಯಾಸು 9 ವರ್ಷ ಆದಮೇಲೆ 2 ರೂಪಾಯಿ ಮಿನಿಮಮ್ಗೆ ಜಾಸ್ತಿ ಮಾಡಿದ್ದಾರೆ ಕಿಲೋಮೀಟ್ರಿಗೆ 5 ರೂಪಾಯಿ ಜಾಸ್ತಿ ಮಾಡಿದೆ ಏನು ಪ್ರಯೋಜನ ಇಲ್ಲ ಬಡವ್ರು ಬದುಕೊಬೇಕು ಸ್ವಲ್ಪ ಏನಾದ್ರು ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದ್ರೆ ಮತ್ತೆ ಇವರೇ ಬರೋ ಚಾನ್ಸಸ್ ಇದೆ ಇವರು ಇದೇ ರೀತಿ ಬರೀ ಅವ್ರು ಇವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅದು ಇದು ಅಂದ್ಕೊಂಡಿದ್ರೆ ಉದ್ಧಾರ ಆಗಲ್ಲ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಎರಡೂ ಕಡೆ 24 ಸೆಂಟ್ರಲ್ 23 ಸ್ಟೇಟ್ ಸೊ ಯಾರು ಬಂದ್ರೆ ಒಂದು ನಾವು ಅಂದ್ಕೊಂಡಿರೋ ತರದ ಅಭಿವೃದ್ಧಿ ಮಾಡ್ತಾರೆ ಅನ್ಸುತ್ತೆ ಲೀಡರ್ಗಳು ಎರಡರಲ್ಲೂ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇವ್ರ ಸರ್ಕಾರ ಬಂದಿಲ್ಲ ಅಂದ್ರೆ ಚೆನ್ನಾಗಿದೆ ಅಣ್ಣ ಬಿಜೆಪಿ ಸರ್ಕಾರನೇ ಬೇಡ ನಮಗೆ ಬಂದರೆ ಕಾಂಗ್ರೆಸ್ ಬರಲಿ ಇಲ್ಲ ಜೆ ಡಿ ಎಸ್ ಬರಲಿ ಇಲ್ಲ ನಮ್ಮ ಸ್ಟೇಟಲ್ಲಿ ಬಂದು ಪ್ರಜಾಕೀಯ ಉಪೇಂದ್ರ ಅವರು ಬಂದ್ಬಿಡಲಿ ಬೆಸ್ಟು ಸ್ಟೇಟು ಸೆಂಟ್ರಲ್ ಇವರು ಬರೀ ಮತ್ತೆ ಓಟ್ ತೊಗೊಳ್ಳೋವರೆಗೂ ರೇಟ್ ಎಲ್ಲ ಕಮ್ಮಿ ಮಾಡ್ತಾರೆ ಜನಗಳಿಗೆ ಅಟ್ರಾಕ್ಷನ್ ಮಾಡ್ಕೊತಾರೆ ಗ್ಯಾಸ್ ರೇಟು ಇಳಿಸ್ತಾರೆ ಎಲ್ಲ ಇಳಿಸ್ತಾರೆ ಓಟ್ ಬಿದ್ದು ಒಂದು 6 ತಿಂಗಳು ಇಲ್ಲ 3 ತಿಂಗಳಿಗೆ ಮತ್ತೆ ಗೆದ್ದಮೇಲೆ ಮತ್ತೆ ಅದೇ ಥರ ಮಾಡ್ತಾರೆ ಯಾಕಂದರೆ ಜನ ಆಲ್ರೆಡಿ 8 ವರ್ಷದಿಂದ ನೋಡ್ಬಿಟ್ಟಿದ್ದಾರೆ ಇವರೇನೇನು ಮಾಡಿದ್ರು ಯಾವ ಥರ ಮಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಅದರಿಂದ ಇವ್ರ ಸರ್ಕಾರ ಅಂತೂ ಬೇಡ ಬೇರೆ ಸರ್ಕಾರ ಬರಲಿ ಈ ಸತಿ ನಾವು ತಪ್ಪು ಮಾಡ್ಬಿಟ್ವಿ ಆಯ್ಕೆ ಮಾಡ್ಕೊಂಡು ಇವ್ರಿಗೆ ಮುಂದಿನ ಸರಿ ಒಳ್ಳೆಯವ್ರನ್ನ ಎಲ್ಲ ಎಜುಕೇಟೆಡ್ ಇದ್ದಾರೆ ಅವ್ರ ಮೇನ್ ಟಾರ್ಗೆಟು ಈ ಸತಿ ಬರೋಕ್ಕೆ ಬಂದು ಜಿಯೋದವ್ರನ್ನ ಅಟ್ರಾಕ್ಷನ್ ಮಾಡಿ ಯೂತ್ಗೆ ಅಟ್ರಾಕ್ಟ್ ಮಾಡ್ಕೊಂಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಸತಿ ಸ್ವಲ್ಪ ಯೂತ್ ಎಲ್ಲ ತಲೆ ಉಪಯೋಗಿಸಿ ಅವ್ರ ಮನೆಗಳಲ್ಲಿರೋ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಇಂಟರ್ನೆಟ್ ಎಲ್ಲ ಮುಖ್ಯ ಅವ್ರ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದು ಅವ್ರಿಗೆ ಓದಿಸಿದ್ದಾರೆ ಅನ್ನೋದು ಮುಖ್ಯ ಗೌರ್ಮೆಂಟಿಂದ ಇವ್ರಿಗೆ ಏನು ಪ್ರಾಫಿಟ್ ಇದೆ ಅನ್ನೋದು ಮುಖ್ಯ ಅದನ್ನು ತಿಳ್ಕೊಳ್ಳಿ ಅಷ್ಟು ತಿಳ್ಕೊಂಡು ಯಾರಿಗೆ ಹಾಕಬೇಕು ಓಟ್ ಹಾಕಲಿ ಗೆಲ್ಲಿಸ್ಲಿ ಅಷ್ಟೇ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಗೆ ಅಣ್ಣ ನಮಗೆ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಆದರೆ ಸ್ವಲ್ಪ ಅವ್ರು ಚೆನ್ನಾಗಿ ಓದಿದ್ದಾರೆ ಅವ್ರು ಬಿಟ್ಟರೆ ನಮ್ಮ ಸಿದ್ದರಾಮಯ್ಯ ಅವರಿಬ್ರಿಗೂ ಸಿಕ್ಕಿಲ್ಲ ಅಂದರೆ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿ ನಮಗಿಬ್ಬರು ಮಕ್ಕಳು ಈಗ ಅಲ್ಲಿ ಸ್ಕೂಲಲ್ಲಿ ಮುಂಚೆ ಎಲ್ಲ 2 ವರ್ಷ ಕೊರೋನಾ ಇತ್ತು ಅವಾಗ ಕಷ್ಟಪಟ್ಟು ಸಾಲ ಮಾಡ್ಕೊಂಡಿದ್ದು ಸಾಲ ತೀರ್ಸೋಕ್ಕೋಸ್ಕರ ಇವಷ್ಟು ವರ್ಷ ಕಷ್ಟಪಟ್ಟು ಈಗ ಮಕ್ಕಳು ಅಡ್ಮಿಷನ್ ಮಾಡಬೇಕು ಈಗ ಅವ್ರಿಗೆ ನಾವು ಮತ್ತೆ ಸಾಲ ಮಾಡಬೇಕಾಗಿದೆ 1-2 ಡಬಲ್ ಮಾಡಿದ್ದಾರೆ ಈಗ ಸ್ಕೂಲ್ ಫೀಸ್ಗಳು ನಾವೇನು ಮಾಡೋಣ ಟ್ಯೂಷನ್ ಫೀಸ್ ಕಟ್ಟೋಣ
ಮಕ್ಕಳ ಸೂಚನ ಬಟ್ಟೆ ಒಂದು ಬ್ಯಾಗ್ ಬಂದು 3000 ರೂಪಾಯಿ ಸರ್ ಒಂದು ಬ್ಯಾಗ್ಗೆ ಒಂದು ಬ್ಯಾಗ್ 3000 ರೂಪಾಯಿ 3000 ರೂಪಾಯಿ ಒಂದು ಯೂನಿಫಾರ್ಮ್ ನಾವು ಏನು ದುಡಿಯೋದು ನಾವು ಏನು ಮಾಡಬೇಕು ಹೇಳಿ ನಾವು ಇರೋ ಕಷ್ಟದಲ್ಲಿ 1 ರೂಪಾಯಿ ದಿನ ಹೋದ್ರೆ 500 ರೂಪಾಯಿ ಆಗ್ತಲ್ಲ ಗ್ಯಾಸ್ ರೇಟ್ ನೋಡ್ತೀವಿ ಇವತ್ತು ಏತೋ 72 ರೂಪಾಯಿ 80 ರೂಪಾಯಿ ಆಗಿದೆ ಗ್ಯಾಸ್ ರೇಟ್ ಇವತ್ತು ನಾವೇನು ದುಡಿದು ಏನು ಬದುಕಬೇಕು ಸರ್ ತುಂಬ ಕಷ್ಟ ಆಗಿದೆ ರಾಜ್ಯ ಸರ್ಕಾರದವರು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತಾರೆ ಯಾರಿಗೆ ಏನು ಮಾಡೋರು ಹೇಳಿ ಒಬ್ಬರಿಗೆ 1 ರೂಪಾಯಿ ಉಪಯೋಗ ಇಲ್ಲ ನಮಗಂತೂ ತುಂಬ ಕಷ್ಟ ಆಗಿದೆ ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಆಗಿದೆ ದಯವಿಟ್ಟು ಸರ್ಕಾರದವರು ಏನೋ ವ್ಯವಸ್ಥೆ ಮಾಡಿ ನಮಗೇನೋ ಸಮಸ್ಯೆ ಕೊಡಿ ಸುಮಾರು ಜನ ಹೇಳ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಯಾರಿಗೇನು ಇಲ್ಲ ನಮ್ಗೆ ಗೊತ್ತು ನಮ್ಮ ಕಷ್ಟ ನಾವು ದುಡಿಬೇಕು ನಾವು ತಿನ್ನಬೇಕು ಚಿಟ್ಕೆ ಹೊಡೆದು ಕರೀತಾರೆ ಏ ಬರೋಲಿ ಅಂತ ನಾವು 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದು ಗಾಡಿಗೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಆದ್ರೂ ನಾವು ಕಷ್ಟಪಡ್ತೀವಿ ಕೆಲವು ಸ್ಟೂಡೆಂಟ್ಸ್ಗಳು ಬರ್ತಾರೆ ಫೋನ್ಪೇ ಪೇಟಿಎಮ್ ಅಂತ ಬರ್ತಾರೆ ನಾವು ಮಾಡಿ ಅಂದರೆ ಫೋನ್ಪೇ ಇಲ್ಲ ನಮ್ಮ ಹತ್ರ ಅಂತಾರೆ ನಾವೇನು ಮಾಡೋಣ ಅವಾಗ ಫ್ರೀ ಆಗಿಬಿಟ್ಟು ಬಂದಿದ್ದೀವಿ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಫ್ರೀ ಆಗಿಬಿಟ್ಟಿದ್ದೀವಿ ಮಕ್ಕಳು ಓದೋರಿಗೆ ಮಾತ್ರ ಇವತ್ತಿಗೆ ನಾವು ದುಡ್ಡು ಕೇಳೋಕೆ ಹೋಗಿಲ್ಲ ಯಾಕೆಂದರೆ ಅವ್ರು ಓದೋ ಹುಡುಗರು ಓದಲಿ ಆಮೇಲೆ ಬೇಕಾದ್ರೆ ಫೋನ್ಪೇ ಮಾಡ್ತಾರೋ ಮಾಡಲಿ ಬೇಕಾದ್ರೆ ನಂತರ ಇದೇ ಡಿಸ್ಟ್ರಿಕ್ಟ್ಗಳು ತೆಗಿತೀನಿ ಬೇಕಾದ್ರೆ ನೋಡ್ತೀರಾ ಹಿಂದಿ ಹುಡುಗರು ಬರ್ತಾರೆ ಭಯ ಮನೆ ಪಾಸ್ ಪೈ ನೈ ಕ್ಯಾಶ್ ನೈ ಪೇಟಿಎಮ್ ನಮ್ಮ ಹತ್ರ ಬರಲ್ಲ ಫೋನ್ಪೇ ಇದೆ ಮಾಡಿ ಇಲ್ಲ ಊಬರ್ ಇದೆ ಮಾಡ್ಕೊಳ್ಳಿ ಪರವಾಗಿಲ್ಲ ಆನ್ಲೈನ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅವ್ರು ಕೇಳೋದೇ ಇಲ್ಲ ಏನು ಮಾಡ್ತಾ ಇಲ್ಲ ಸರ್ ತುಂಬ ಕಷ್ಟ ಆಗಿದೆ ಜೀವನಕ್ಕೆ ದೇವರಿಂದ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಹಾಂ ಮುಂದಿನ 10 ತಿಂಗಳಲ್ಲಿ ಎಲೆಕ್ಷನ್ ಹಾಂ ನಮ್ಮ ರಾಜ್ಯದಲ್ಲಿ ಯಾರು ಲೀಡರ್ ಆದರೆ ಒಂದು ಮಟ್ಟಿಗೆ ಸಿಎಂ ಆದರೆ ನಿಮಗೆಲ್ಲ ಕುಮಾರಣ್ಣ ಬಂದರೆ ನಮಗೆ ಒಳ್ಳೆಯದಾಗುತ್ತೆ ನಮಗೊಂದು ಅಭಿಷೇಕ ಒಂದು ಇದಿದೆ ವಿಶ್ವಾಸ ಇದೆ ಅವ್ರು ಅವತ್ತೊಂದ್ಸಲ ಹೇಳಿದರು ನೋಡೋಣ ಈ ಸತಿ ಅವರು ಬಂದರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀವಿ ಅವರೆಲ್ಲ ಥರ ಬಂದಿಸ್ತಾರೆ ಬಡವರು ಸಾವುಕಾರರು ಅವರು ಇವರು ಅಂತ ಅವ್ರು ಭೇದ ಭಾವ ಮಾಡಲ್ಲ ಕುಮಾರಣ್ಣವರು ಎಲ್ಲರೂ ಬೇಕು ಅನ್ನೋ ಉದ್ದೇಶ ಅವ್ರಿಗೆ ನಾವು ಅವ್ರ ಕಡೆ ನಾವು ರಾಮನಗರದವ್ರು ನಾವು ಬೆಂಗಳೂರು ಬಂದು 1980 ನಾವು ಬೆಂಗಳೂರಿಗೆ ಬಂದಿತ್ತು ಆದರೂ ಇವತ್ತವರೆಗೂ ನಾವು ಅವರಂದರೆ ನಾವು ವಿಶ್ವಾಸ ಪಡ್ತೀವಿ ಇನ್ನು ಮಿಕ್ಕಿದ್ದು ಯಾವ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೊಟ್ಟರು ಲಕ್ಷ ಕೋಟಿ ಕೊಟ್ಟರು ಯಾರು ಕೊಟ್ಟವ್ರೆ ಹೇಳಿ ನೋಡೋಣ ಲಕ್ಷ ಕೋಟಿ ಹಾಂ ದುಡ್ಡು ಎಲ್ಲೋಯ್ತು ಎಲ್ಲೋಯ್ತು ಅದು ಹಾಂ ಅನೌನ್ಸ್ ಮಾಡಿದ್ರೆ ಕರೆಕ್ಟ್ ಅಲ್ವಾ ಯಾರು ಕೊಟ್ಟವ್ರೆ ತೋರ್ಸವ್ರ ಈ ಸರ್ಕಾರ ತುಂಬ ಕಚ್ಚಡ ಸರ್ಕಾರ ಇದು ಕೊಡಬೇಕು ಸರ್ ಕಷ್ಟಪಡೋರು ಕೊಡಬೇಕು ಯಾರೋ ಮಾಡ್ಕೊಳ್ಳೋದಕ್ಕೆಲ್ಲ ಸಾಫ್ಟ್ವೇರ್ ಅವರಿಗೆಲ್ಲ ಕೊಟ್ಟರೆ ಏನು ಸುಖ ದುಡಿಯೋರು ಕೊಡಬೇಕು ನಾವು ಬೆಳಗ್ಗೆ ಸಂಘಟನೆ ಯಾಕೆ ದುಡ್ಡು ಆಯ್ತು ದುಡಿದೀವಿ ಯಾರು ಸರ್ ಕೊಟ್ಟವ್ರೆ ಯಾರು ಕೊಟ್ಟವ್ರೆ ಯಾವ ಸರ್ಕಾರದವರು ಯಾರು ಕೊಟ್ಟವ್ರೆ ಹೇಳಿ BJP ಕೊಟ್ಟವ್ರ ಇವರು ಯಾರೋ ಕಾಂಗ್ರೆಸ್ ಅವ್ರು ಕೊಟ್ಟವ್ರ ಯಾರೋ ಕೊಟ್ಟಿಲ್ಲ ಸರ್ ಯಾರೋ 4 ಜನ ಕೊಟ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ಬಿಟ್ರೆ ಅದು ಮುಗಿದಿತಾ ಅದೇ ಥರ ಎಲ್ಲರಿಗೂ ಮಾಡಬೇಕು ಬೆಂಗಳೂರು ಎಷ್ಟು ಆಟೋ ಇದ್ದಾವೆ ಹಾಂ ಎಷ್ಟು ಜನ ಕಷ್ಟಪಡ್ತಾಯಿದ್ದಾರೆ ಅವ್ರಿಗೆ ಮಾಡ್ತಾಯಿಲ್ಲ ಅವರು ಯಾರೋ 4 ಜನ ತೋರಿಸ್ಬಿಟ್ಟು 10 ಜನ ತೋರಿಸ್ಬಿಟ್ಟು 500,000 ಕೊಟ್ಬಿಟ್ಟು ಬರಪ್ಪ ಅಂದ್ಬಿಟ್ರೆ ಬಂದ್ಬಿಡ್ತಾರೆ ಹಂಗಲ್ಲ ಕಷ್ಟಪಡೋರು ನೋಡಬೇಕು ಮೇನ್ ಅದು ಮುಖ್ಯ ಅಲ್ಲಿರೋ ಸಂಘ ಇರ್ತವೆ ಆಟೋ ಸ್ಟ್ಯಾಂಡ್ ಇರ್ತವೆ ಏರಿಯಾಗಳಲ್ಲಿ ಆ ಏರಿಯಾಗಳು ಏನು ಮಾಡ್ತಾರೆ ಬರಪ್ಪ ಅಂತ ಹೇಳ್ತಾರೆ ಒಂದು 100 ಆಟೋ 20 ಆಟೋ ಬರ್ತವೆ ಅವ್ರು ತೋರಿಸ್ಬಿಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂದ್ಬಿಡ್ತಾರೆ ಲಕ್ಷ ಆಟೋ ಇದೆ ಬೆಂಗಳೂರಲ್ಲಿ ಅವ್ರು ಕೊಡ್ತಾವ್ರ ಅಲ್ವಾ ಆ ಏರಿಯಾಗೆ ಮಾತ್ರ ಅವರು ಆ ಏರಿಯಾದಲ್ಲಿ ಮಾತ್ರ ಯಾರು ಕೊಡೋದಷ್ಟೇ ಬೇರೆ ಯಾರು ಯಾರು ಕೊಡೋಲ್ಲ ಹಾಂ ಅವ್ರವ್ರ ಏರಿಯಾಗೆ ಹಾಂ ಈಗ ಹೆಬ್ಬಾಳ ಆದಮೇಲೆ ಹೆಬ್ಬಾಳ ಯಲಹಂಕ ಅಂದಮೇಲೆ ಯಲಹಂಕ ವಿದ್ಯಾಳಿಪುರ ಅಂದರೆ ವಿದ್ಯಾಳಿಪುರ ಕೇರ್ಪುರಂ ಅಂದರೆ ಕೇರ್ಪುರಂ ಆ ಏರಿಯಾದಲ್ಲಿ ಯಾರಿರ್ತಾರೆ ಅಧ್ಯಕ್ಷರುಗಳು MLAಗಳು ಇರ್ತಾರೆ ಅವ್ರಿಗೆ ಮಾತ್ರ ಹಂಗೆ ನಾವು ನಂದಿನ ಲೇಔಟ್ ಇರೋದು ಹಾಂ ಯಾರು ಕೊಡ್ತಾವ್ರೆ ರೆಡಿ ಯಾರು ಕೊಡ್ತಾಲ್ಲ ಹೇಳೋದು ಮಾತ್ರ ಅಷ್ಟೇ ಹಾಂ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಯಾರಿಗೂ 1 ರೂಪಾಯಿಗೆ 1 ರೂಪಾಯಿಗೆ ಇಲ್ಲ ಅದೇ ನಾನು ಹೇಳ್ತಿಲ್ವಾ 10 ಜನಕ್ಕೋ 20 ಜನಕ್ಕೋ ತಗೊಂಬರ್ತಾರೆ ಅವ್ರಿಗೆ 1,000 ರೂಪಾಯಿ ಕೊಟ್ಟು ಬಂದು ನಿಲ್ಸಪ್ಪಾಟು ಅಂತ ಹೇಳ್ತಾರೆ ನಿಲ್ಸ್ಕೊತಾರೆ ಅಷ್ಟೇ ಅವ್ರು ಬಂದು ನಿಲ್ಸ್ಕೊಂಡಿದ್ರೆ 1,000 ಕೊಟ್ಟು ಹೋಗ್ಬಿಡ್ತಾನೆ ಇಲ್ಲಿ ಮಿಕ್ಕಿದವ್ರು ಏನು ಮಾಡಬೇಕು ಹಾಂ ಹೌದು ಹೌದು ಆ ಥರ ಮಾಡ್ತಾರೆ ಸರ್ಕಾರ ಇದು ಈ ಸರ್ಕಾರ ತುಂಬ ಕಚ್ಚಾ ಸರ್ಕಾರ ಇದು ಯಾರಿಗೇನು ಮಾಡ್ರೆ ಹೇಳಿ BJP ಸರ್ಕಾರ ಬಂದು ಯಾರಿಗೇನು ಮಾಡ್ರೆ ಹೇಳಿ ಗ್ಯಾಸ್ ಸ್ಟ್ಯಾಂಡ್ ಗಾಡಿ ತೊಗೊಂಡಾಗ ನಾನು ತೊಗೊಂಡು 5 ವರ್ಷದ ಗಾಡಿ 32 ರೂಪಾಯಿದು ಗ್ಯಾಸು ಇವತ್ತು ಎಷ್ಟಾಗಿದೆ ಹೇಳಿ 1-2-3 ಡಬಲ್ ಆಗಿದೆ ನಾವೇನು ದುಡಿಬೇಕು ಏನು ತಿನ್ನಬೇಕು ನಮಗೇನು ಹೆಂಡತಿ ಮಕ್ಕಳಿಲ್ವಾ ಮನೇಲಿ ತಾಯಿ ತಂದೆ ಇಲ್ಲ ವಯಸ್ಸಾಗಿರೋರು BP ಶುಗರು ತಂದೆ ತಾಯಿಗಿರ್ತದೆ ಹೆಂಡತಿ ಮಕ್ಕಳಿಗೆ ಸ್ಕೂಲ್ ಸೇರಿಸ್ಬೇಕು ದುಡಿಬೇಕು ಬಾಳೆ ಕಟ್ಟಬೇಕು ಪ್ರತಿಯೊಂದು ಆವಾಗ 10 ಕೆಜಿನೇ 7 ಕೆಜಿ ಅಕ್ಕಿ ಕೊಡ್ತಿದ್ರು ಈಗ ನೋಡಿದ್ರೆ 5 ಕೆಜಿ ಕೊಡ್ತಾರೆ ನಾವೇನು ಮಾಡಬೇಕು ತುಂಬ ಕಷ್ಟ ಆಗಿದೆ ಸರ್ ಜೀವನ ಮಾಡೋಕ್ಕೆ ದಯವಿಟ್ಟು ಯಾರಾದರೂ ಬಂದು ದೇವರು ಒಳಗೊಳಗೆ ಮಾಡಿದ್ರೆ ಮಾಡಿ ಸರ್ ಆದರೆ ನಾನು ಹೇಳ್ತಿರೋದಂದ್ರೆ ಕುಮಾರಣ್ಣ ಬಂದರೆ ನಮಗೆ ಒಳ್ಳೇದಾಗುತ್ತೆ ಅವ್ರ ಮೇಲೆ ನಂಬಿಕೆ ಇದೆ ನನಗೆ ಅವರದು ಮಾಡೇ ಮಾಡ್ತಾರೆ ಅದೊಂದು ಗ್ಯಾರಂಟಿ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಎಲ್ಲ ರೇಟ್ಗಳು ಇಳಿಸ್ಬೇಕು ಸರ್ ಈಗಿರೋ ರೇಟ್ಗಳಲ್ಲಿ ಜನ ತುಂಬ ಪ್ರಾಬ್ಲಮ್ಮಲ್ಲಿದ್ದಾರೆ ಈ ತುಂಬ ಗ್ಯಾಸ್ ರೇಟು ಪೆಟ್ರೋಲ್ ರೇಟು ಇದೆಲ್ಲ ಕಮ್ಮಿ ಮಾಡಬೇಕು ಈಗ ಹಂಗಾರೆ ಅವ್ರು 8 ವರ್ಷ ಆಡಳಿತ ಮಾಡಿದ್ದು ನಿಮಗೆ ತೃಪ್ತಿ ತಂದಿಲ್ಲ ಎಷ್ಟು ಅಂಕ ಕೊಡ್ತೀರ ಅದರಲ್ಲಿ ಅವ್ರಿಗೆ ಸರ್ 10ರಲ್ಲಿ 2 ಕೊಡೋದು ಹೆಚ್ಚು ಅವ್ರಿಗೆ ಯಾಕೆ ಅಷ್ಟೊಂದು ನಿಮಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಸರ್ ಗ್ಯಾಸ್ ರೇಟಲ್ಲಿ ಏನು ಓಡಿಸೋದು ಗಾಡಿ
ಜೀವನ ಕಷ್ಟ ದಿನದಲ್ಲಿ ಎಷ್ಟು ದುಡಿಮೆ ಮಾಡ್ತೀರಾ ಆಟೋದಲ್ಲಿ? ದಿನದಲ್ಲಿ 1000 ರೂಪಾಯಿ ಮಾಡಿದ್ರೂ ಗ್ಯಾಸ್ಗೆ 400 ರೂಪಾಯಿ ಹೋಗ್ಬಿಡುತ್ತೆ. ಈ ತರ ಇದೆ ಗಾಡಿ ಮೇಂಟೆನೆನ್ಸ್, ಆಮೇಲೆ ದಿನ ಖರ್ಚೆಲ್ಲ ಸೇರಿ ನಮ್ಮ ಖರ್ಚೆಲ್ಲ ಸೇರಿ ಎಲ್ಲ ಕೈಗೆ ಸಿಗೋದು 300 ರೂಪಾಯಿ ಹೆಚ್ಚು. ಏನ್ ಮಾಡಕ್ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಈ ತರ ಇದೆ ಜೀವನ. ಸೋ ನಮ್ಮ ರಾಜ್ಯದಲ್ಲಿ ಈಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಸೋ ಅವರ ಆಡಳಿತ ಹೆಂಗ ಅನ್ಸುತ್ತೆ? ಅವ್ರ ಆಡಳಿತ ಇನ್ನು ನೋಡ್ಬೇಕು ಸರ್. ನಾನು ನೋಡಿದ ಮಟ್ಟಿಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ನೋಡ್ಬೇಕು ಇನ್ನು ಮುಂದೆ ಏನು ಮಾಡ್ತಾರೆ. ಸ್ಟೇಟ್ ಸೆಂಟ್ರಲ್ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಮುಂದಿನ ವರ್ಷ ರಾಜ್ಯದ್ದು, ನೆಕ್ಸ್ಟ್ ವರ್ಷ ಎಲ್ಲ ಇದ್ರದ್ದು ಸೆಂಟ್ರಲ್ದು. ಏನು ಯಾರು ಪಿ ಎಮ್ ಆದರೆ ಅಭಿವೃದ್ಧಿ ತರ್ತಾರೆ, ಯಾರು ಸಿ ಎಮ್ ಆಗಬೇಕು? ಸಿ ಎಮ್ ಅಂತ ಹೇಳಿದ್ರೆ ಯಾರನ್ನು ಆಯ್ಕೆ ಮಾಡಬೇಕಂತ ಇವಾಗ ಆ್ಯಕ್ಚುಲಿ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಹೌದು, ಕುಮಾರಸ್ವಾಮಿ ಅವ್ರು ಬಂದರೆ ಪರವಾಗಿಲ್ಲ ಅನ್ಸುತ್ತೆ.